ಮಹಾದೇವ್ ಅಪ್ಪನವರು ಯಾವತ್ತೂ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟವರೆ ಅಲ್ಲ ಇವತ್ತು ಯಾಕೆ ಹೀಗೆ ಮಾಡ್ತಿದ್ದಾರೆ ಗಂಡಿನ ಕಡೆ ಅವರು ಎಲ್ಲೂ ಕಾಣಿಸ್ತಿಲ್ವಲ್ರಿ ಅವ್ರು ಬಂದಿದ್ದಾರೋ ಬಂದಿಲ್ವೋ ಅದು ಗೊತ್ತಿಲ್ಲ ನಾವು ರಾಂಗ್ ಟೈಮಲ್ಲಿ ಬಂದಿದ್ದೀವಿ ಅನ್ಸುತ್ತೆ ಹಾ ನಮಿತಾ ನಾವು ಈ ವಿಷಯನ ಇನ್ನೊಂದಿನ ಮಾತಾಡೋಣವಾ ಅಯ್ಯೋ ಆಂಟಿ ಅದೆಲ್ಲ ಬಿಡಿ ಫ್ಯಾಮಿಲಿ ಅಂದಮೇಲೆ ಒಂದ್ ಮಾತು ಬರುತ್ತೆ ಒಂದ್ ಮಾತು ಹೋಗುತ್ತೆ ಅವರಲ್ದೆ ಇನ್ಯಾರು ನನ್ನ ತಿದ್ದಬೇಕು ನಂಗೆ ನಮ್ಮ ಮಾವಯ್ಯ ಬೇರೆ ಅಲ್ಲ ನಮ್ಮ ಡ್ಯಾಡಿ ಬೇರೆ ಅಲ್ಲ ಆದ್ರೂ ಪ್ರಿಯಾನ ನಾವು ತುಂಬಾ ಮುದ್ದಿಂದ ಬೆಳೆಸಿದೀವಿ ಪ್ರಿಯಾ ಲುಕ್ ನನಗೆ ಈ ಲವ್ ಮ್ಯಾರೇಜು ಇದೆಲ್ಲ ಪ್ರಯಾರಿಟಿ ಅಲ್ಲ ಐ ವಾಂಟ್ ಟು ಫೋಕಸ್ ಆನ್ ಮೈ ಕರಿಯರ್ ರೈಟ್ ನನಗೆ ಕರಿಯರ್ ತುಂಬ ಇಂಪಾರ್ಟೆಂಟ್ ಯಾಕೆ ನಿಮಗೆಲ್ಲ ಅರ್ಥ ಆಗ್ತಿಲ್ಲ ಶಶಾಂಕ್ ನಿನ್ನ ನೋಡೋಕ್ಕೂ ಮುಂಚೆ ನಾನು ಈ ಲವ್ ಮ್ಯಾರೇಜಿಂದ ಮೈಲಿದ್ದೀರ ಓಡಾಗ್ತಿದ್ದೆ ಬಟ್ ಈಗ ಓ ಮೈ ಗಾಡ್ ಅವನೇ ರೆಸ್ಟಿಂಗ್ ಪೀಸ್ ಗಿರಾಕಿ ಸುಮತಿನ ಮದ್ವೆಗೆ ಒಪ್ಕೊಂಡಿರೋ ಹುಡುಗ ಈ ಹುಡುಗಿ ಜೊತೆ ಏನ್ ಮಾಡ್ತಿದ್ದಾನೆ ನಾನು ಅನ್ಕೊಂಡಂಗೆ ಆಯ್ತು ನಿಮ್ ಪಕ್ಕ ಆಟಗಾರ ಕಿಲಾಡಿ ಸರಿ ಹಾಗಾದ್ರೆ ಆದಷ್ಟು ಬೇಗ ಜಾಗ ತಲುಪಿಸ್ಬಿಡಿ ನಮ್ ಕಡೆ ಅವ್ರು ಒಬ್ರು ಇದಾರೆ ಅವ್ರಿಗೆ ಜಾಗ ತೋರಿಸ್ಬೇಕು ಅವರು ರಘುಪತಿ ಶಾಸ್ತ್ರಿಗಳು ಅಂತ ರಘುಪತಿ ಶಾಸ್ತ್ರಿಗಳ ಅವ್ರ ಹತ್ರ ನೀವು ಜಾತಕ ತೋರಿಸೋದು ಅಯ್ಯೋ ಕುಮೋ ನಾವು ರಘುಪತಿ ಶಾಸ್ತ್ರಿಗಳ ಹತ್ರನೇ ಜಾತಕ ತೋರಿಸೋದು ಒಂದ್ ಕೆಲಸ ಮಾಡಿ ನಿಮ್ ಜಾತಕನ ನನಗೆ ಕೊಟ್ಬಿಡಿ ಅಂದ್ರೆ ನಿಮ್ ಮಗನ್ ಜಾತಕನ ನನಗೆ ಕೊಡಿ ನಾವೇ ರಘುಪತಿ ಶಾಸ್ತ್ರಿಗಳ ಹತ್ರ ತೋರಿಸಿ ನಿಶ್ಚಿತಾರ್ಥನ ಗೊತ್ತು ಮಾಡಿಸ್ಕೊಂಡು ಲಗ್ನ ಪತ್ರಿಕೆಯನ್ನು ಬರೆಸ್ಕೊಂಡು ಬಂದ್ಬಿಡ್ತೀನಿ ಸರಿ ಹಾಗಿದ್ರೆ ನಾವು ಬರ್ತೀವಿ ಮತ್ತೆ ಸಿಗೋಣ ಮಾಲತಿ ಹೊರಡೋಣ ಹಾ ರೀ ಆದಷ್ಟು ಬೇಗ ಜಾತಕ ತಲುಪಿಸೋ ವ್ಯವಸ್ಥೆ ಮಾಡಿ ಬರ್ತೀವಿ ಈ ಸಂಬಂಧ ಅಚಾನಕ್ ಆಗಿ ಹುಡ್ಕೊಂಡ್ ಬಂದಿದೆ ಅಂದ್ರೆ ಲಗ್ನ ಪತ್ರಿಕೆನ ಅಚ್ಚ ಹಾಕ್ಸೋಕೆ ಮುಹೂರ್ತ ಕೂಡ ಬಂದಿದೆ ಅಂತಾನೆ ಅರ್ಥ ತಾಯಿ ಅನ್ನಪೂರ್ಣೇಶ್ವರಿ ಸ್ವೀಟಿ ನಿನ್ಗೆ ಯಾಕೆ ಬೇಕಿತ್ತು ಸ್ವೀಟಿ ಇದೆಲ್ಲ ತಪ್ಪ ಮೇಲೆ ತಪ್ಪು ತಪ್ಪ ಮೇಲೆ ತಪ್ಪು ಮಾಡ್ತಾನೆ ಇದೆಯಾ ಅಪ್ಪ ಯಾವಾಗ ರಾಂಗ್ ಆಗ್ತಾರೋ ನೀನ್ ಯಾವಾಗ ಅವ್ರ ಕೋಪಕ್ಕೆ ಬಲಿ ಆಗ್ತೀಯ ಅಂತ ನಂಗೆ ತುಂಬಾ ಭಯ ಆಗ್ತೈತಿ ಮತ್ತೇನ್ ನಡಿಬಾರ್ದಾಗಿತ್ತೋ ಅದು ನಡೆದೇ ಹೋಯ್ತು ಒಂದೇ ಒಂದ್ಸತಿ ನಾನು ಹೇಳಿದ ಮಾತು ಕೇಳಿದಿದ್ರೆ ಇದೆಲ್ಲ ಆಗ್ತೈತಾ 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 ಅಂದೆ ಏಯ್ ಲೂಸು ಇದು ನಾನು ಟೈಟ್ ಆಗೋ ಟೈಮ್ ಲೂಸು ಗೀಜು ಅಂದ್ರೆ ಸರಿ ಇರಲ್ಲ ಸಿಸ್ಟರ್ ಇಡಿಯಟ್ ಒಂದ್ ಮೆಸೇಜ್ ಹಾಕಿ ಫೋನ್ ಮಾಡ್ಲೋ ಅಂತ ಕೇಳ್ಕೊಂಡು ಆಮೇಲೆ ಕಾಲ್ ಮಾಡ್ಬೇಕು ಅಂತ ಹೇಳಿದ್ದೆ ತಾನೆ ಅಪಾಯಿಂಟ್ಮೆಂಟ್ ತಗೊಂಡು ಕಾಲ್ ಮಾಡೋಷ್ಟು ಸೀನು ಇಲ್ಲ ಟೈಮು ಇಲ್ಲ ಡೈರೆಕ್ಟ್ ಆಗಿ ಮ್ಯಾಟ್ರಿಗ್ ಬರ್ತೀನಿ ಕೇಳಿಸ್ ಬೇಗ ಪೊಗಳಿ ಸಾಯಿ ಮರ್ಯಾದೆ ಸಿಸ್ಟರ್ ಮರ್ಯಾದೆ ನಾನು ನಿಮ್ಮ ಮಾವಯ್ಯನ ಮುಂದೆ ಬಹು ಅಂತ ನಿಜ ಬೊಗಳಿದ್ರೆ ಪರಿಣಾಮ ಏನಾಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ತಾನೆ ಇನ್ನು ಮುಂದೆ ನನ್ನ ಠಿಕಾಣಿ ಇಲ್ಲೇ ಸರಿ ಅಲ್ಲೇನು ಪ್ರಾಬ್ಲಮ್ ಇಲ್ಲ ತಾನೆ ನನಗೇನು ಪ್ರಾಬ್ಲಮ್ ಇಲ್ಲ ಅವ್ರಿಗೇನಾದರೂ ಪ್ರಾಬ್ಲಮ್ ಆದರೆ ಆಗ್ಬೋದೇನಪ್ಪ ನನಗೆ ಗೊತ್ತಿಲ್ಲ ಏಯ್ ಅವ್ರ ಕತೆ ಬಿಡು ನನಗೆ ಪ್ರಾಬ್ಲಮ್ ಆಗಬಾರ್ದು ಅಷ್ಟೇ ಗೊತ್ತಾಯ್ತಾ ಸಿಸ್ಟರ್ ನೀವು ಅನ್ಕೊಂಡಿರೋಷ್ಟು ಚಿಕ್ಕದಲ್ಲ ನಮ್ಮೂರು ಬೆಂಗಳೂರು ತುಂಬಾ ದೊಡ್ಡದು ಮತ್ತೆ ಕೊಡ್ತೇನೆ
ಎಲ್ರಿಗೂ ನಾನು ನೋಡಿದ್ರೆ ಚೌಕಾಸಿ ಮಾಡಬೇಕು ಅಂತ ಅನ್ಸುತ್ತೇನೋ. ಏನು ಮಾಡಿದರೇನು ಏನ್ರಿ ನೀವು? ಬೆಳಿಗ್ಗೆ ವಾಕಿಂಗ್ ಅಂತ ಹೋದವರು ಈಗ ಬರ್ತಿದ್ದೀರಲ್ಲ. ರಘುಪತಿ ಶಾಸ್ತ್ರಿಗಳ ಮನೆಗೆ ಹೋಗ್ಬೇಕಾಗಿತ್ತು, ಮರ್ತ್ಬಿಟ್ರ? ಮರಿತೀನ ನಾನು. ಅಡಿಗರದು ಇನ್ನೊಂದು ಹೋಟ್ಲ್ ಇನಾಗ್ರೇಷನ್ ಇವತ್ತು, ನಾನೇ ಚೀಫ್ ಗೆಸ್ಟು. ಬಿಟ್ಟು ಇಡ್ಲಿ ವಡೆ ಕೊಟ್ರು, ತಿಂದು ಬಂದ್ಬಿಟ್ಟೆ. ಒಳ್ಳೆ ಮುಹೂರ್ತ ಕೇಳೋಕ್ಕೂ ಒಳ್ಳೆ ಮುಹೂರ್ತದಲ್ಲೇ ಹೋಗಬೇಕು. ಜಾತಕ ತಗೊಂಡು 11 ಕಾಲಿಗೆ ಬಾ ಅಂತ ಹೇಳಿದ್ದಾರೆ ರಘುಪತಿ ಶಾಸ್ತ್ರಿಗಳು. ಹತ್ತೂರಿ ಆಗೋಯ್ತಲ್ರಿ, ಇರಿ ಬಂದೆ. ಓಹೋ, ಮಯೂರಿ ಮ್ಯಾರೇಜಾ? ಯಾರು ಹುಡುಗ? ಏ ರಾಜೇಶ, ನಿನ್ಗೆ ಯಾಕೆ ಅದೆಲ್ಲ? ನನ್ಗೆ ಯಾಕೆ? ಈ ಮನೆ ಹಿರಿಯ ಅಳಿಯ ನಾನು, ಇಂಚಿಂಚು ನನ್ಗೆ ಗೊತ್ತಾಗ್ತಿರ್ಬೇಕು. ಏ ಕುಮುದ, ನಿನ್ನೆ ರಾತ್ರಿ ನೀನು ನನ್ನ ತಡೆದು ಬಿಟ್ಟೆ, ಇಲ್ದೇ ಇದ್ರೆ ಇವನ್ನ ಹೊಡಿ. ಟೈಮ್ ಆಯ್ತು, ಹೊಡಿ. ಕಾಯ್ತಿರ್ತಾರೆ, ಹೊಡಿಪ್ಪ. ಏನು ಜಾತಕ ಗೀತ ಕಾಂತಿದ್ದಾರೆ? ಅಪ್ಪ, ಇಂಥ ನಾಲಾಯಕ ಮಗನಿಗೆ ಜನ್ಮ ಕೊಟ್ಟನ ಅಂತ ಅಸಹ್ಯ ಹುಟ್ಟುತ್ತೆ. ಹೊಟ್ಟೆಗೇನು ಅನ್ನ ತಿಂತೀಯೋ ಅಲ್ಲ ತಿಂತೀಯೋ? ಅಪ್ಪ, ಏನ್ ತಪ್ಪಾಯ್ತಪ್ಪ ನನ್ನಿಂದ? ಏನ್ ತಪ್ಪಾಯ್ತಾ? ಜಮೀನು ವಿಷಯ ಹೇಳಿ ನಿನಗೆ 24 ಗಂಟೆ ಆಯ್ತು. ನನ್ನ ಸಿಗ್ನೇಚರ್ ಫೋರ್ಜರಿ ಆಗಿದೆ ಅಂತ ನಿನಗೆ ವಿಷಯ ಗೊತ್ತಾದ ಮೇಲೂ ಫಾಲೋ ಅಪ್ ಮಾಡದೆ ಸುಮ್ಮನೆ ಇದೆಯಲ್ಲ. ಹೆಂಡತಿ ಗುಲಾಮ, ಅವಳು ಕಣ್ಸನ್ನೇ ಮಾಡಿದ ತಕ್ಷಣ ಅವಳು ಹಿಂದೆ ತಲೆ ತಗ್ಗಿಸ್ಕೊಂಡು ಬಾಲ ಅಲ್ಲಾಡಿಸ್ಕೊಂಡು ಹೋಗ್ತೀಯಲ್ಲ. ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದೆಯೇನೋ ನಿನಗೆ? ಶಿವನಿಗೆ ಮಾಲ್ತಿ, ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನನ್ನ ಮಾತು ಮುಗಿಯುವವರೆಗೆ ಉಳಿದವರು ಅವರ ಸರದಿಗೋಸ್ಕರ ಬಾಯಿ ಮುಚ್ಚಿಕೊಂಡು ಕಾಯ್ಬೇಕು. ಡು ಯು ಅಂಡರ್ಸ್ಟ್ಯಾಂಡ್? ಈ ಫೋರ್ಜರಿ ನಿನ್ನ ಪ್ರೆಸೆನ್ಸ್ ಅಲ್ಲಿ ನಿನ್ನ ಕಣ್ಣು ಮುಂದೆ ನಡೆದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ವಿನಾಕಾರಣ ನಿಮಗೆ ನನ್ನ ಮೇಲೆ ಯಾಕೆ ಮಾವಯ್ಯ ಅನುಮಾನ ಬಂತು? ಹೊಸ್ಲಕ್ಕಿ ಒದ್ದು ಒಳಗೆ ಬಂದಿರೋ ಮನೆಗೆ ನಾನು ದ್ರೋಹ ಮಾಡ್ತೀನ? ಆ ರಾಜೇಶ ಮಾಡಿದ ತಪ್ಪಿಗೆ ನಮ್ಮಿಬ್ಬರಿಗೂ ಯಾಕೆ ಶಿಕ್ಷೆ ಮಾವಯ್ಯ? ಸೊ ರಾಜೇಶ ಮಾತ್ರನಾ? ನೀನಿಲ್ವ ಈ ಆಟದಲ್ಲಿ? ಇಲ್ಲ ಮಾವಯ್ಯ, ಎಲ್ಲ ಅವಂದೇ ಆಟ. ನಾವಿಬ್ರು ಇದರಲ್ಲಿ ಅಮಾಯಕರು. ಹೌದಪ್ಪ, ಶ್ರೇಯಸ್ ಹೇಳಿದ್ರೆ ನಂಬ್ತೀನಿ. ಇನ್ನು 1/2 ಗಂಟೆ ಒಳಗೆ ಆ ರಾಜೇಶ ನನ್ನ ಕಣ್ಣು ಮುಂದೆ ಇರಬೇಕು. ಕರ್ಸ್. ನೀವೇನು ಯೋಚನೆ ಮಾಡಬೇಡಿ ಮಾವಯ್ಯ, ಆ ರಾಜೇಶ ಎಲ್ಲ ಇದ್ರೂ ಹುಡುಕಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ನಾನು. ಮಾವಯ್ಯ, ನಮ್ಮಪ್ಪ ನಿಮ್ಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಅಲ್ವಾ? ನೀವಿವತ್ತು ಇಷ್ಟು ಮಟ್ಟಕ್ಕೆ ಬೆಳೆಯೋದಕ್ಕೆ ಅವರೇ ಕಾರಣ ಅಲ್ವಾ? ಆ ಋಣ ನಿಮಗಿದೆ, ನನಗೆ ಗೊತ್ತು. ನನ್ನ ಫ್ರೆಂಡ್ಸಿಂದ, ನನ್ನ ವರ್ತನೆಯಿಂದ, ನನ್ನ ರೀತಿ ನೀತಿಗಳಿಂದ ನಿಮಗೆ ನನ್ನ ಮೇಲೆ ಬೇಜಾರಾಗಿರಬಹುದು ಮಾವಯ್ಯ. ಆದರೆ ಮಾವಯ್ಯ, ಇದು ಆ ಹುಡುಗರ ಮೊದಲನೇ ಪ್ರಾಡಕ್ಟ್. ಅದಕ್ಕೆ ಅವ್ರಿಗೆ ಪಾಪ ನಾವು ಒಂದು ಒಳ್ಳೆ ಅಡ್ವರ್ಟೈಸ್ಮೆಂಟ್ ಅಂದರೆ ಜಾತಿ ರಾಹು ಮಾಡ್ಕೊಡ್ಬೇಕು. ಬ್ರೋ, ಜಾತಿ ರಾಹು ಅಲ್ಲ, ಜಾಹೀರಾತು. ಜಾಹೀರಾತು ಮಾಡ್ಕೊಡ್ಬೇಕು. ಓಕೆ, ಥ್ಯಾಂಕ್ಸ್. ಎನಿ ಐಡಿಯಾ? ಬಂದಾಯ್ತು ಐಡಿಯಾ, ಬಂದಾಯ್ತು.
ಬ್ರೋ, ನನಗೊಂದು ಬೊಂಬಾಟ್ ಐಡಿಯಾ ಇದೆ. ನಾವು ಕೋಕೋ ಪ್ಲಾಂಟ್ನ ಶೂಟ್ ಮಾಡೋಣ, ಓಕೆ? ಅದಕ್ಕೆ ಮೇಲಿಂದ ಹೆಲಿಕ್ಯಾಮ್ನ ಹಾರಿಸೋಣ. ಒಂದು ಹೆಲಿಕ್ಯಾಮ್ ಯೂಸ್ ಮಾಡಿ ಪೂರ್ತಿ ಫ್ಯಾಕ್ಟ್ರಿನ ಶೂಟ್ ಮಾಡೋಣ, ಓಕೆ? ಅಲ್ಲಿ ಜನ ಹೇಗೆ ಕೆಲಸ ಮಾಡ್ತಾರೆ, ಚಾಕ್ಲೇಟ್ ಹೇಗೆ ರೆಡಿ ಆಗುತ್ತೆ ಅಂತ 10 ದಿನ ಶೂಟ್ ಮಾಡೋಣ. ಆಮೇಲೆ ಶೂಟಿಂಗ್ಗೆ ಒಂದು ಇಂಪೋರ್ಟೆಡ್ ಕ್ಯಾಮ್ರಾ ಬೇಕಾಗತ್ತೆ. ಆಮೇಲೆ ಒಂದಿಬ್ಬರು ಮಾಡೆಲ್ಸ್ ಬೇಕಾಗ್ತಾರೆ, ಮುಂಬೈಯಿಂದ ಕರೆಸೋಣ. ಬಜೆಟ್ಟು ಅಂದಾಜು ಒಂದು 60 ಲಕ್ಷ ಆಗ್ಬೋದು. ಗುಡ್ ಮಾರ್ನಿಂಗ್ ಶಾಂಕ್ಸ್, ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ.